ಹೇ ಅರುಣ್, ನಿನ್ ಸಾಂಗ್ ಮೇಕಿಂಗ್ ವಿಡಿಯೋ ಅಪ್ಲೋಡ್ ಮಾಡಿ 1 ಅವರ್ ಆಗಿಲ್ಲ, ಆಗ್ಲೇ 1,10,000 ಲೈಕ್ಸ್. ಕ್ಯಾನ್ ಯು ಬಿಲೀವ್ ಇಟ್? ಆಗ್ಲೇ ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಯಾ? ಹ್ಮ್, ಅಪ್ಲೋಡ್ ಮಾಡಿ ಅಂತ ನಿಶಾನೆ ಹೇಳದ್ಲಲ್ಲ ಸರ್. ನೀವೇ ಹೇಳಿದ್ರಲ್ಲ ಸಾಂಗ್ ರೆಕಾರ್ಡಿಂಗ್ ಆಗೋ ಮುಂಚೆ ಮೇಕಿಂಗ್ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ, ಅದನ್ನ ನಾನು ಸರಿಗೆ ಹೇಳಿದೆ. ಸಂತೋ, ವಿಷಯ ಗೊತ್ತಾಯ್ತಾ? ನಮ್ ಅರುಣ್ ಮುಟ್ಟಿದ್ದಲ್ಲ ಚಿನ್ನ ಕಣ. ಸಂತೋ, ಅರೆ ಅರುಣ್, ಆಗ್ಲೇ ಬಂದ್ಬಿಟ್ಟಿದ್ದೀರಾ? ರೆಕಾರ್ಡಿಂಗ್ ಎಲ್ಲ ಮುಗ್ದೋಯ್ತಾ? ಅರುಣ್, ನಿನ್ನ ನನ್ ಮಗ ಅಂತ ಹೇಳೋದಕ್ಕೆ ನನಗೆ ತುಂಬಾ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಕಣೋ. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಿನ್ನ ನೋಡಿ ಆ ಸ್ಪೀಡೇ ನಾಚ್ಕೋಬೇಕು. ನಿನ್ನ ವಿಡಿಯೋ ವೈರಲ್ ಆಗಿರೋದು ಎಲ್ಲ ಚಾನೆಲ್ಗಳಲ್ಲೂ ಬ್ರೇಕಿಂಗ್ ನ್ಯೂಸ್ ಗೊತ್ತಾ? ಮೊದಲು ಆ ವಿಡಿಯೋನ ಡಿಲೀಟ್ ಮಾಡ್ಸು. ಯಾಕೋ ಆ ವಿಡಿಯೋದನ್ನ ಡಿಲೀಟ್ ಮಾಡ್ಸು? ಐ ಆಮ್ ಟೆಲ್ಲಿಂಗ್ ಯು. ಏನಿದು ಹುಚ್ಚುತನ? ಯಾಕೋ ಹೀಗೆ ಆಡ್ತಿದ್ಯಾ? ನಿನಗೆ ಗೊತ್ತಿಲ್ಲದೆ ಇರೋ ಪಾಪ್ಯುಲಾರಿಟಿ ಈ ಹಾಡಿನಿಂದ ನಿನಗೆ ಸಿಗ್ತಾ ಇದೆ ಗೊತ್ತಾ? ಆದ್ರೆ ಅದ್ ನನಗೆ ಬೇಕಾಗಿಲ್ಲ, ನನಗಿಷ್ಟ ಇಲ್ಲ. ಐ ಹೇಟ್ ದಿಸ್. ಅರುಣ್, ಅರುಣ್, ಯಾಕೆ ಹೀಗಾಡ್ತಿದ್ದಾನೆ? ಅಂತದ್ದೇನ್ ನಡೀತು ಸರ್? ಆಕ್ಚುಲಿ ಏನಾಯ್ತು ಅಂದ್ರೆ. ನಿಶಾ ಸರ್, ಬಂದೆ. ಸ್ವಲ್ಪ ಮಾತಾಡ್ಬೋದಾ? ಏ ತರ್ಲೆ, ಆಫೀಸ್ ಮುಗಿದ್ಮೇಲೆ ನೀನ್ ನನ್ನ ಫ್ರೆಂಡ್, ರಿಸೆಪ್ಷನಿಸ್ಟ್ ಅಲ್ಲ, ಕುತ್ಕೋಬಾ. ಮತ್ತೆ ಏನ್ ಸಮಾಚಾರ? ನಂದೇನಿದೆ, ನಿನ್ ಹೇಳು ಫಸ್ಟ್. ಇನ್ನು ಎಷ್ಟೇ ಮುಚ್ಚಿಡ್ತೀಯಾ ನನ್ನ ಹತ್ರ? ನಾನೇನೆ ಮುಚ್ಚಿಟ್ಟಿದ್ದೀನಿ? ಯೂಟ್ಯೂಬ್ ನಲ್ಲಿ ಮೇಕಿಂಗ್ ವಿಡಿಯೋ ನೋಡಿದೆ, ರಾಕ್ ಸ್ಟಾರ್ ಅರುಣ್ ಅವರು ಹೊಸ ಸಾಂಗ್ ಕಂಪೋಸ್ ಮಾಡ್ತಿದ್ದಾರೆ. ಪ್ಲೀಸ್ ಅದಿತಿ, ಅವನ ಬಗ್ಗೆ ಮಾತಾಡ್ದೆ ಇರೋದೇ ಒಳ್ಳೇದು. ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಅವ್ನಿಗೆ, ಅವನನ್ನ ನಮ್ ಲೈಫ್ ಇಂದ ಎಷ್ಟು ದೂರ ಇಡ್ತೀವೋ ಅಷ್ಟು ಒಳ್ಳೇದು. ಮಾತಾಡೋದ್ ಮಾತ್ರ ಹೇಗೆ? ನೀನ್ ಬರ್ದಿರೋ ಹಾಡನ್ನ ಅವ್ರಿಗೆ ಕಂಪೋಸ್ ಮಾಡಕ್ ಕೊಡ್ತೀಯಾ? ನಾನ್ ಬರ್ದಿರೋ ಹಾಡು ಅದು ಅರುಣ್. ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ನನ್ ಲಿರಿಕ್ಸ್ ಕೂಡ ಅವನ್ಗೆ ಅರ್ಥ ಆಗಿರಲ್ಲ ಕಣೆ. ನನ್ ಲಿರಿಕ್ಸ್ ಅರ್ಥ ಆಗೋದಕ್ಕೆ ಒಳ್ಳೆ ಮನ್ಸು ಬೇಕು. ಅವನಂತ ಕಲ್ ಮನ್ಸಿನವ್ರಿಗೆ ಅರ್ಥ ಆಗಲ್ಲ. ನೀನ್ ನಂಬ್ತಾ ಇಲ್ಲ ಅಲ್ಲ? ನೋಡಿಲಿ ನೀನು ನೋಡು. ಅದು ನಿಮ್ ಹಾಡು ಅಂತ ಗೊತ್ತಿದ್ರೆ ಅದನ್ನ ಹಾಡೋದು ತಯಾರಿನೇ ಮಾಡ್ಕೊಂತಿರ್ಲಿಲ್ಲ. ರೆಕಾರ್ಡಿಂಗ್ ಕ್ಯಾನ್ಸಲ್ಡ್. ಸಾಂಗ್ ಸಕ್ಕತ್ತಾಗಿದೆ ಕಣೆ, ಸೂಪರ್ ಹಿಟ್ ಆಗುತ್ತೆ. ನಿಮ್ಮಿಬ್ರು ಕಾಂಬಿನೇಷನ್ ಯೋಗರಾಜ್ ಭಟ್ ಹರಿಕೃಷ್ಣ ತರ ಹಿಟ್ ಆಗತ್ತೆ ನೋಡು. ಇನ್ಫಾರ್ಮ್ ಮಾಡಿ ಸಾಂಗ್ ಮಾಡ್ಬೇಕು ಅನ್ನೋ ಬೇಸಿಕ್ ಮ್ಯಾನರ್ಸ್ ಅವನ್ಗಿಲ್ಲ. ಅವನ್ ಬಗ್ಗೆ ಇವಾಗ ಯಾಕೆ ಮಾತಾಡ್ತೀಯಾ? ಬಿಟ್ಟಾಕು. ಹೇಳ್ ಗುರು. ನನ್ ಗುರು ಅಂಕಲ್ ಅಲ್ಲ ಅಮ್ಮ, ಪ್ರೀತು. ಪ್ರೀತು, ನಿನ್ ಗುರು ಜೊತೆಗಿದೆಯಾ? ಗುರು ಅಂಕಲ್ ಜೊತೆಗಲ್ಲ, ಅವ್ರ ಮನೆಯಲ್ಲೇ ಇದ್ದೀನಿ. ಅವ್ರ ಮನೇಲಿ ಏನ್ ಮಾಡ್ತಿದ್ಯಾ ಪುಟ್ಟ? ಅಲ್ಲಿಗೆ ಹೇಗೋದೆ? ಅಜ್ಜಿ ಬಂದ್ ಬಿಟ್ಟು ಹೋದ್ರು. ಗುರು ಅಂಕಲ್ ಹೇಳ್ತಾ ಇದ್ರು ನಿನ್ ಕೆಲ್ಸ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೇಕಂತೆ, ಹೊರಗಡೆ ಎಲ್ಲಾದ್ರೂ ಊಟಕ್ಕೆ ಹೋಗೋಣ ಅಂತ. ಕಂದ, ಫೋನ್ ಗುರು ಕೊಡು. ಹ್ಮ್ ಗುರು ಅಂಕಲ್. ಅಮ್ಮ. ಹಾಯ್ ರಾಗ. ಗುರು, ಪ್ರೀತು ಏನ್ ಮಾಡ್ತದನಲ್ಲಿ?
ಅವನ್ ಯಾಕೆ ಬಂದ ಅಲ್ಲಿಗೆ? ಅದು ಆಂಟಿ ಕರ್ಕೊಂಡು ಬಂದ್ಬಿಟ್ರು, ಅವ್ರಿಗೇನೋ ಮನೆ ಸ್ವಲ್ಪ ಕೆಲಸ ಐತಂತೆ, ಹುಳಿ ಪುಡಿ ಖಾರ ಪುಡಿ ಮಾಡಿಸುವಂತದ್ದು, ಅದಕ್ಕೆ ಸ್ವಲ್ಪ ನೋಡ್ಕೊ ಅಂತ ಬಿಟ್ಟೋದ್ರು. ಅದು ಅಲ್ಲದೆ ಪ್ರೀತು ಜೊತೆ ಇರೋದಂದ್ರೆ ನನಗೂ ತುಂಬಾನೇ ಖುಷಿ ತಾನೆ. ಹುಡುಗ ನಮ್ಮನೆಗೆ ಬಂದು ನೀನ ಮದುವೆ ಮಾಡ್ಕೋತೀನಿ ಅಂತ ಕೇಳ್ಕೊತಾ ಇದ್ದಾನೆ. ಅವ್ನು ನಿನ್ ಫ್ರೆಂಡ್ ಆದ್ರೆ ಏನಾಯ್ತು? ಅರ್ಥ ಮಾಡ್ಕೊಂಡಿದ್ದಾನಲ್ವ, ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ, ನಿನ್ ಕಂಡೀಷನ್ ಅವ್ನು ಒಪ್ಕೊಂಡಿದ್ದಾನೆ, ನೀನ್ ಬೇಡ ಅನ್ನೋದಕ್ಕೆ ಏನ್ ಕಾರಣ ಹೇಳು. ಗುರು ಒಂದ್ ಸ್ವಲ್ಪ ತರ್ಲೆ, ಹುಷಾರಾಗಿ ನೋಡ್ಕೋ, ಏನಾದ್ರೂ ಎಡ್ವರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಅದೆಲ್ಲ ಏನು ಇಲ್ಲಮ್ಮ. ಏನ್ ನಿನ್ ಮಗನ ನೀನ್ ಒಬ್ಳೆ ಚೆನ್ನಾಗಿ ನೋಡ್ಕೊಳ್ಳೋದ್ ಅನ್ಕೊಂಡಿದ್ಯಾ? ಅವನು ನನ್ ಜೊತೆನು ತುಂಬಾನೇ ಕ್ಲೋಸ್ ಆಗಿದ್ದಾನೆ. ಅವನ್ಗೆ ಪೇಂಟಿಂಗ್ ಕೊಟ್ಟು ಕೂರ್ಸಿದೀನಿ, ಅವ್ನು ಪಾಡ್ಕೊಂಡು ಪೇಂಟಿಂಗ್ ಮಾಡ್ತಿದ್ದಾನೆ. ಸರಿ ಗುರು, ನನ್ ಕೆಲ್ಸ ಮುಗೀತು, ಇಮಿಡಿಯೇಟ್ಲಿ ಹೊರಡ್ತೀನಿ. ರಾಗ, ಔಟಿಂಗ್ ಹೋಗೋಣ. ಔಟಿಂಗ್? ಸರಿ, ಪ್ರೀತು ಖುಷಿ ಆಗುತ್ತೆ ಅಂದ್ರೆ ಹೋಗೋಣ. ನಾನು ಪ್ರೀತಿಗೋಸ್ಕರನೇ ಹೇಳಿದ್ದು, ಇನ್ನೇನ್ ನನ್ಗೋಸ್ಕರ ಅನ್ಕೊಂಡ? ಸರಿ, ಹೊರಡ್ತಾ ಇದ್ದೀನಿ, ಬಾಯ್. ಬಾಯ್. ಸರ್, ಇವ್ರು ನನ್ನ ಪಾರ್ಟ್ನರ್ ಉದಯ ಚಂದಾನಿ ಅಂತ. ನಮಸ್ಕಾರ. ಗ್ಲಾಡ್ ಟು ಮೀಟ್ ಯು ಸರ್. ಆಫ್ ಕೋರ್ಸ್ ನನಗೆ ನೀವೆಲ್ಲ ಚೆನ್ನಾಗೇ ಗೊತ್ತು, ನಿಮ್ಮ ಮ್ಯೂಸಿಕ್ ಕಂಪ್ನಿ ಒಂದಕ್ಕೆ ಇನ್ನೂ ನನ್ನ ಮಗ ಮ್ಯೂಸಿಕ್ ಮಾಡಿಲ್ಲ. ಹೌದು ಸರ್, ಇಲ್ಲಿವರೆಗೂ ನಾವು ಡಿವೋಷನಲ್, ಭಾವಗೀತೆ, ಫಿಲ್ಮಿ ಸಾಂಗ್ಸ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ವಿ ಹಾಗೂ ಮಾರ್ಕೆಟಿಂಗ್ ಮಾಡ್ತಿದ್ವಿ. ಐ ನೋ. ಫಾರ್ ದ ಫಸ್ಟ್ ಟೈಮ್ ರಾಕ್ ಮ್ಯೂಸಿಕ್ನ ನಮ್ಮ ಕಂಪ್ನಿಲಿ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಅರುಣ್ ಮಾಡಿದ ಮದರ್ ಸೆಂಟಿಮೆಂಟ್ ಸಾಂಗ್ ಇದೆಯಲ್ಲ, ನಮಗೆ ತುಂಬ ಇಷ್ಟ ಆಯಿತು. ಮದರ್ ಸೆಂಟಿಮೆಂಟ್ ಸಾಂಗ್ನ ರಾಕ್ ಸ್ಟೈಲಲ್ಲೂ ಹೇಳ್ಬೋದು ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅರುಣ್ ಇಸ್ ಎ ಜೀನಿಯಸ್, ಬಾರ್ನ್ ಜೀನಿಯಸ್. ಆ ಸಾಂಗ್ ಮೇಕಿಂಗ್ ವಿಡಿಯೋನ ನೋಡಿದ್ವಿ, ಆ ಆಲ್ಬಮ್ನ ನಾವೇ ಯಾಕೆ ರಿಲೀಸ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಹಾಗಾಗಿ ಅರುಣ್ ಅವ್ರನ್ನ ನಾವೇ ಭೇಟಿಯಾಗೋಣ ಅಂತ ಬಂದ್ವಿ. ಕರೆಸ್ತೇನೆ ರೀ. ನಿಶಾ, ಸರ್ ಅರುಣ್ ಬರಕ್ಕೆ. ಶೋರ್ ಸರ್. ಕುಡಿಲಿಕ್ಕೆ ಏನ್ ತಗೋತೀರಿ? ಕಾಫಿ, ಟೀ, ಎನಿಥಿಂಗ್ ಸರ್. ಹಲೋ. ಹಾಂ ಹೇಳಿ ಸರ್. ಹಾಂ ಹಾಂ, ನಿಮ್ಮ ಕೇಸ್ ಬಗ್ಗೆನೇ ಸ್ಟಡಿ ಮಾಡ್ತಾ ಇದ್ದೆ. ಹಾಂ, ನಾಳೆ ಆರ್ಗ್ಯುಮೆಂಟ್ ಇತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದೆ. ನೀವು ಏನು ತಲೆ ಕೆಡಿಸ್ಕೋಬಿಡಿ ಸರ್, ಕೇಸ್ 100% ನಮ್ಮ ಕಡೆಗೆ ಆಯಿತು ಅಂತ ತಿಳ್ಕೊಳ್ಳಿ. ಹಾಂ ಹಾಂ, ಓಕೆ ಸರ್, ಓಕೆ ಓಕೆ ಸರ್, ಓಕೆ ಸರ್, ನಾಳೆ ಕೋರ್ಟಲ್ಲಿ ಸಿಗೋಣ. ಓಕೆ, ಬಾಯ್, ಥ್ಯಾಂಕ್ ಯು. ಹೋಟೆಲ್ ಸಬ್ಮಿಟ್ ಮಾಡಬೇಕಾಗಿರುವಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಳ್ ಮಾಡ್ಬಿಟ್ಟಲೋ. ಅಂಕಲ್ ಸಾರಿ. ಏನೋ ಸಾರಿ, ನಿಂಗೇನ್ ಕಾಮನ್ ಸೆನ್ಸ್ ಇಲ್ವಾ? ಫೈಲ್ ಇದೆ ಅಂತ ಅಂಕಲ್ ನೀವೇ ಅಲ್ಲಿ ಇಟ್ಟಿದ್ದು. ನಾನು ಇಡ್ದೆ, ನಿಮ್ಮ ಅಪ್ಪ ಇಡ್ತಾನ. ಅದು ಪೇಂಟು, ಫೈಲು, ಕೋರ್ಟ್ ಕೇಸ್ ಇತ್ತು. ಅವನು ರಗ, ನನ್ನ ಮಾತು ಕೇಳು, ನಾಳೆ ಕೋರ್ಟಲ್ಲಿ ಇಂಪಾರ್ಟೆಂಟ್ ಕೇಸ್ ಇತ್ತು, ಅವ್ನು ಪೇಂಟ್ ಬಿಡಿಸಿ. ಪ್ಲೀಸ್ ಏನು ಮಾತಾಡ್ಬೇಡ ಪ್ಲೀಸ್. I am Venu. You must have heard about
ಆದಿ ಆಡಿಯೋಸ್ ಕಂಪನಿ. ಆಫ್ ಕೋರ್ಸ್. ಐ ಆಮ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಕಂಪನಿ. ಹಿ ಈಸ್ ಮೈ ಪಾರ್ಟ್ನರ್ ಉದಯ್ ಚಿಂದಾನಿ. ಸೊ ನೀವು ಮದರ್ ಸೆಂಟಿಮೆಂಟ್ ಮೇಲೆ ಕಂಪೋಸ್ ಮಾಡಿದ ಸಾಂಗು ನಮಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನೀವು ಎಷ್ಟು ಡಿಮಾಂಡ್ ಮಾಡಿದ್ರೂ ಕೊಡೋಕ್ಕೆ ರೆಡಿ ಇದ್ದೀವಿ. ನಿಮ್ಮ ಕನ್ಫರ್ಮೇಶನ್ ಬೇಕು ಅಷ್ಟೇ. ಎಸ್ ಎಸ್. ಆ ಹಂಸ ಪ್ರಿಯ ನಾನೇ. ನೀವು ನನ್ನ ಹಾಡನ್ನ ಹಾಡೋದ್ರಿಂದ ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಬಟ್ ಐ ಹ್ಯಾವ್ ಅ ಪ್ರಾಬ್ಲಮ್. ನೋ, ನನ್ನ ಸಾಂಗ್ನ ರಿಲೀಸ್ ಮಾಡ್ತಿಲ್ಲ. ಆ ಸಾಂಗ್ನ ನಾನು ಸ್ಕ್ರ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಯು ಮೇ ಗೋ. ಏನ್ ಮಾತಾಡ್ತಾ ಇದ್ದೀನಿ ನೀನು? ದೊಡ್ಡ ಆಡಿಯೋ ಕಂಪ್ನಿಯವರು, ಯು ನೋ ದೇ ಆರ್ ರೂಲಿಂಗ್ ದ ಮಾರ್ಕೆಟ್. ಸೊ ವಾಟ್? ನಾನು ಆ ಸಾಂಗ್ನ ಮಾಡ್ತಿಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನೀವ್ಯಾಕೆ ಎದ್ಬಿಟ್ರಿ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಪ್ಲೀಸ್. ಕಾಫಿ ಬರ್ತಾ ಇದೆ. ಅಷ್ಟಲ್ಲಿ ನಾವು ವ್ಯವಹಾರ ಮಾತಾಡ್ಬಿಡೋಣ. ಮಾತಾಡಕ್ ಏನಿದೆ ಸರ್? ಅರುಣ್ ಅವರೇ ಆ ಸಾಂಗ್ನ ಸ್ಕ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆರ್ಟಿಸ್ಟ್ ಅಲ್ವಾ, ಸ್ವಲ್ಪ ಮೂಡಿ ಅವನು. ನೀವೇನು ಯೋಚನೆ ಮಾಡಬೇಡಿ. ಐ ವಿಲ್ ಗೆಟ್ ದ ಸಾಂಗ್ ರೆಕಾರ್ಡೆಡ್ ಫಾರ್ ಯು. ಆ ಸಾಂಗ್ ನಿಮ್ ಕಂಪ್ನಿದೇನೆ ಅಂತ ಅನ್ಕೊಂಬಿಡಿ. ನೋಡಿ ಸರ್, ಇದು ಬಿಸ್ನೆಸ್, ಸುಮ್ಮನೆ ಡೀಲ್ ಮಾಡೋಕ್ಕಾಗಲ್ಲ, ನಮಗೆ ಕಮಿಟ್ಮೆಂಟ್ ಬೇಕು. ಅಯ್ಯೋ, ನಾನಷ್ಟು ರನ್ಸ್ ಕೊಡ್ತಾ ಇದ್ದೀನಲ್ಲ, ಅವ್ನ ಕಾನ್ಸೆಪ್ಟ್ಸ್ ರೆಕಾರ್ಡಿಂಗ್ಸ್ ಎಲ್ಲ ನಾನೇ ನೋಡ್ಕೊಳ್ಳೋದು. ನಿಮ್ಗೆ ಯಾವಾಗ ರೆಕಾರ್ಡಿಂಗ್ ಬೇಕು ಹೇಳಿ. ನಾವು ಫೋರ್ಸ್ ಮಾಡಲ್ಲ. ಆರ್ಟಿಸ್ಟ್ ರೆಡಿ ಇದ್ದಾರೆ ಅನ್ನೋ ತನಕ ನಾವು ವೇಟ್ ಮಾಡ್ತೀವಿ. ಬಿಕಾಸ್ ವಿ ವಾಂಟ್ ದ ಬೆಸ್ಟ್. ಯು ಡೋಂಟ್ ವರಿ, ಯು ವಿಲ್ ಗೆಟ್ ಇಟ್. ಆರ್ ಯು ಶೂರ್? ಶೂರ್. ಆದರೆ ನಿಮ್ಮ ಕಂಪ್ನಿಯಿಂದ ನಮಗೂ ಸ್ವಲ್ಪ ಕಮಿಟ್ಮೆಂಟ್ ಬೇಕಲ್ಲ. ನೋ ಪ್ರಾಬ್ಲಮ್. ಈಗ ಕಮಿಟ್ ಆಗಿದ್ದೀವಿ ಅಂತಂದ್ರೆ 50% ಪೇಮೆಂಟ್ನ ಅಡ್ವಾನ್ಸ್ ಆಗಿ ಕೊಟ್ಬಿಡ್ತೀವಿ. 50% ಅಂದರೆ ಒಂದು 35 lakhs ಆಗುತ್ತೆ. 35 lakhs. ಯು ಮೀನ್ ದ ಡೀಲ್ ವಿಲ್ ಬಿ 70 lakhs? ಎಸ್. ಈ ಸಾಂಗ್ ಮೇಕಿಂಗ್ ವಿಡಿಯೋನೇ 1 hour ಒಂದು 110,000 ವ್ಯೂಸ್ ಆಗಿದೆ. ಇನ್ನು ಈ ಸಾಂಗ್ ಅನ್ನೇ ರಿಲೀಸ್ ಮಾಡಿದ್ರೆ ಎಂತ ಹಾಟ್ ಕೇಕ್ ಆಗ್ಬಹುದು, ನೀವೇ ಊಹಿಸಿ. ಸೊ 70 lakhs ಇಸ್ ನಾಟ್ ಎ ಬಿಗ್ ಅಮೌಂಟ್. ವಿ ಬಿಲೀವ್ ಇನ್ ಅರುಣ್ಸ್ ಮ್ಯೂಸಿಕ್. ಉದಯ್, ಅಡ್ವಾನ್ಸ್ ಇಶ್ಯೂ ಮಾಡ್ಬಿಡಿ. ಹಾ, ನೀನ್ ಗುರು ಮನೆಗೆ ಹೋಗಿದ್ಯಾ? ನಾನೇ ಇವನನ್ನ ಅವ್ರ ಮನೇಲಿ ಬಿಟ್ ಬಂದಿದ್ದು. ಇವತ್ ಪುಡಿ ಎಲ್ಲ ಮಾಡ್ಕೊಳ್ಳೋದಿತ್ತಲ್ವಾ, ಇವನ್ ಮನೇಲಿ ಇದ್ರೆ ಘಾಟ್ ಆಗುತ್ತೆ ನೋಡು, ಅದಕ್ಕೆ ಬಿಟ್ ಬಂದೆ. ಗುರುನು ಹೇಳ್ದ, ಇರ್ಲಿ ಬಿಡಿ ಆಂಟಿ, ಸಂಜೆವರೆಗೂ ನೋಡ್ಕೋತೀನಿ ಅಂತ. ಎಷ್ಟು ಒಳ್ಳೆ ಹುಡ್ಗ ಗುರು. ನಿಂತ್ಕೊಳ್ಳು. ಯಾಕೋ ಇಬ್ರು ಹೀಗ್ ಮುಖ ಗಂಟು ಹಾಕೊಂಡಿದ್ದೀರಾ? ನಾನ್ ನಿನ್ನನ್ನು ಅವ್ರ ಮನೇಲಿ ಬಿಟ್ಟೆ ಅಂತ ಹೇಳಕ್ ಕೋಪನ? ಗುರು ಜೊತೆ ಜಗಳಾಡಿದ್ಲ, ಅವ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಮಾತಾಡು, ನಿನಗೆ ಸುಮ್ಮನೆ ಇದ್ರೆ ನನಗೆ ಹೇಗೆ ಅರ್ಥ ಆಗಬೇಕು ಹೇಳು. ಪಾಪ್ರಿತು, ಗುರು ತುಂಬ ಒಳ್ಳೆ ಹುಡುಗ, ಪ್ರೀತಮ್ಗೆ ಅಪ್ಪ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಇನ್ನೆಂಥ ಗಂಡು ಬೇಕು ಹೇಳು ನಿನ್ಗೆ? ನೋಡಕ್ ಲಕ್ಷಣವಾಗಿದ್ದಾನೆ, ಗೊತ್ತಿರೋ ಮನೆತನ. ಯಾರೋ ಗೊತ್ತಿಲ್ಲದೆ ಇರೋರ್ನ ಕಟ್ಕೊಂಡು ಹೇಗೋದಕ್ಕಿಂತ ಗೊತ್ತಿರೋರ್ನ ಮದುವೆ ಆಗೋದು ಒಳ್ಳೇದಲ್ವಾ? ಗುರುನ್ ಮದ್ವೆ ಆಗೊಂತಿದ್ಯಾ? ನಾನು ಆಗಲ್ಲ ಅಮ್ಮ, ಮೊದ್ಲು ನೀನ್ ನನಗೆ ಅಮ್ಮ ಆಗು. ಬ್ರೋಕರ್ ತರ ಅವನ ಬಗ್ಗೆ ಪ್ರವರ ಹೇಳ್ಕೊಂಡು ಕೂತ್ಕೋಬೇಡ. ಅವನೇನು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಹೀಗೆ ಆದ್ರೆ ಯಾವ ಗಂಡು ಸಿಗೋದಿಲ್ಲ ನಿನ್ಗೆ. ಬೇಡ ಬಿಡಮ್ಮ, ಮದ್ವೆ ಏನಕ್ಕೆ ಆಗ್ತಾರೆ? ಮಗು ಆಗಿ ಸಂಸಾರ ಬೆಳಿಲಿ ಅಂತ ತಾನೆ. ಈಗಾಗ್ಲೇ ಮಗ ಇದ್ದಾನೆ, ನನಗ್ ಯಾಕೆ ಮದ್ವೆ? ಇದು ನೀನ್ ಹೇಳಿದ್ರೆ ಆಗೋದಿಲ್ಲ, ನಾವ್ ಹೇಳ್ಬೇಕು. ನಮ್ಮ ನಂತರ ಯಾರು ನಿನ್ಗೆ ಆಸರೆ?
ನೀನು ಸಂಸಾರದ ಸುಖನ ಅನುಭವಿಸೋದ್ ಬೇಡ್ವಾ? ಇದು ಯಾವ್ದನ್ನೋ ಕಟ್ ಅಮ್ಮ ಪ್ಲೀಸ್. ಪ್ರೀತು, ನಾವ್ ಆಚೆ ಹೋಗೋಣ? ಹಾಮ್ಮ, ನನಗೆ ಪಾಸ್ತಾ ಕಳಿಸ್ತೀಯ ನೀನು? ಕೊಡಿಸ್ತೀನಿ ಕಂದ. ಓಕೆ. ನಿನ್ನ ಖುಷಿ ಆಗೋ ಹಾಗೆ ಯಾವಾಗ್ಲೂ ಇರ್ತೀವಿ. ನಮಗ್ ಖುಷಿ ಆಗೋ ಹಾಗೆ ನೀನು ನಡ್ಕೋಬೇಕಲ್ವಾ? ಇರ್ತೀನಿ ಅಮ್ಮ, ಪ್ರಾಮಿಸ್, ಮದರ್ ಪ್ರಾಮಿಸ್. ಗೊತ್ತು ಪುಟ್ಟ, ಕೆಲವೊಂದ್ಸಲ ನಿನ್ಗೇನು ಗೊತ್ತಾಗಲ್ಲ, ದಡ್ಡನ್ ತರ ಮಾಡ್ತೀಯ. ನಾನೇನ್ ಮಾಡ್ದೆ? ಗುರು ಅಂಕಲ್ ಮನೆಗ್ ಹೋಗಿ ಪೇಂಟ್ ಎಲ್ಲ ಚೆಲ್ಬಿಟ್ಟಿಯಲ್ಲ, ಹಾಗೆಲ್ಲ ಯಾರಾದ್ರೂ ಮಾಡ್ತಾರ? ನಂಗೆ ಗೊತ್ತಾಗ್ಲಿಲ್ಲ ಅಮ್ಮ, ಬೈ ಮಿಸ್ಟೇಕ್ ಆಗೋಯ್ತು. ಇರ್ಬೋದು ಪುಟ್ಟ, ಆದ್ರೆ ಬೇರೆಯವ್ರ ಮನೆಗ್ ಹೋದಾಗ ಹುಷಾರಾಗಿರ್ಬೇಕಲ್ವಾ? ನಾನ್ ಸಾರಿ ಕೇಳ್ದೆ ಅಮ್ಮ, ಆದ್ರೂ ಅವ್ರಿಗೆ ಕೋಪ ಬಂದ್ ಹೊಡೆದ್ಬಿಟ್ರು. ಬೇಜಾರ್ ಮಾಡ್ಕೋಬಾರ್ದು ಪ್ರೀತು, ದೊಡ್ಡವ್ರಲ್ವಾ ಅವರು. ಅದು ಅಲ್ದೆ ಅವ್ರ ಫೈಲ್ಸ್ ಎಲ್ಲ ಹಾಳಾಗಿರೋದಕ್ಕೆ ಎಷ್ಟು ತೊಂದರೆ ಆಗಿರುತ್ತೆ ಗೊತ್ತಾ ಅವ್ರಿಗೆ? ಅದ್ ಬರೀ ಪೇಪರ್ಸ್ ಅಷ್ಟೇ ಪ್ರೀತು. ಅದು ಬರೀ ಪೇಪರ್ಸ್ ಅಲ್ಲ ಕಣೋ, ಅದ್ರಿಂದ ಅವ್ರು ಕೆಲ್ಸ ಮಾಡ್ಬೇಕು, ಕೋರ್ಟ್ಗೆ ಹೋಗ್ಬೇಕು, ಕೋರ್ಟಲ್ಲಿ ವಾದ ಮಾಡ್ಬೇಕು, ಗೆಲ್ಬೇಕು. ಕ್ಲೈಂಟ್ಸ್ ಅವ್ರಿಗೆ ದುಡ್ಡು ಕೊಟ್ಟಿರ್ತಾರೆ, ಅವ್ರ ಕೇಸ್ ಎಲ್ಲ ಸಾಲ್ವ್ ಮಾಡ್ಬೇಕು. ಇಲ್ದೇ ಹೋದ್ರು ಕೊಡಿಸ್ತಾ ಇದ್ರು. ಹಾಯ್ ಗುರು. ಹಾಯ್ ರಿತು. ಇನ್ನೂ ನನ್ ಮೇಲೆ ಕೋಪನೇನೋ? ಹೇಳದ್ನಲ್ಲ, ಹೊಡೆದಿದ್ ಒಳ್ಳೇದಾಯ್ತು ಅಂತ ಬಿಟ್ಹಾಕೋ. ನಾವಿಲ್ಲಿರೋದ್ ನಿಂಗೆ ಗೊತ್ತಾಯ್ತು? ಆಂಟಿ ಹೇಳಿದ್ರು. ಮನೆಗ್ ಹೋಗಿದ್ದ? ಉಪ್ಪಿನ ಮೇಲೆ ನೀರ್ ಕುಡಿಲೇಬೇಕಲ್ವಾ? ನಾನು ಅವನಿಗೆ ಸಿಟ್ಟಲ್ಲಿ ಹೊಡೆದಾಗ್ಲಿಂದ ನನಗ್ ತುಂಬಾನೇ ಬೇಜಾರಾಗ್ತಿದೆ. ಪರವಾಗಿಲ್ಲ ಬಿಡು, ಆಗಿದ್ದಾಗೋಯ್ತು. ಏನ್ ತಿಂತ್ಯ? ಏನಾದ್ರೂ ಸರಿ. ನೀರ್ ದೋಸೆ? ಒಂದ್ ನಿಮಿಷ, ಒಂದ್ ನಿಮಿಷ. ಹ್ಯಾಂಡ್ ವಾಶ್ ಮಾಡಿಲ್ಲ, ವಾಶ್ ಮಾಡ್ಕೊಂಡು ಬರ್ತೇನೆ. ಪ್ರೀತು, ಮಾತಾಡ್ಸಿದ್ರೆ ಮಾತಾಡ್ಬೇಕು. ಭಯ ಆಗುತ್ತೆ ಅಮ್ಮ, ಮತ್ತೆ ಹೊರಟ್ಬಿಟ್ರೆ? ಹಾಗೆಲ್ಲ ಏನು ಹೊಡಿಯಲ್ಲ, ತಪ್ಪ ಮಾಡಿದ್ರೆ ಮಾತ್ರ ಶಿಕ್ಷೆ ಕೊಡೋದು. ಲಗ್ನಕ್ಕೆ ಮಾತಾಡ್ಸ್ಬೇಕು, ಸರಿನಾ? ಓಕೆ ಅಮ್ಮ. ಹೋಗಾಯ್ತು, ಹುಷಾರು. ಐ ಆಮ್ ವೆರಿ ಸಾರಿ ರಾಗ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಆದ್ರೆ ಕೋಪ ತಡ್ಕೊಳಕ್ ಆಗ್ಲಿಲ್ಲ. ಪ್ರೀತು ಏನ್ ನಿನ್ ಮಗನ ತಿಳಿ ಹೇಳೋದಕ್ಕೆ ಸಿಟ್ ಬಂತು, ಹೊಡ್ಬಿಟ್ಟೆ ಅಲ್ವಾ? ಸಾರಿ ಹೇಳದ್ನಲ್ವಾ? ಪ್ರೀತು ನನ್ನವನು ಅಂತ ಯಾವತ್ತೂ ನೀನ್ ಅನ್ಕೊಂಡಿಲ್ಲ ಕಣೋ, ಪ್ರೂವ್ ಮಾಡ್ಬಿಟ್ಟೆ. ಆಗಲ್ಲ, ಪರವಾಗಿಲ್ಲ ಬಿಡೋ. ಅದಕ್ಕೆ ನಾನು ಯಾರನ್ನು ಇನ್ನೂ ಮದ್ವೆ ಆಗಿಲ್ಲ. ತಂದೆ ಆಗೋದು ಅಷ್ಟು ಸುಲಭ ಅಲ್ಲ. ನನ್ನ ಹೆಂಡತಿ ಅಂತ ಒಪ್ಕೋಬಹುದು, ಆದ್ರೆ ಪ್ರೀತುನ ತನ್ನ ಮಗ ಅಂತ ಒಪ್ಕೊಳ್ಳೋದು ತುಂಬಾ ಕಷ್ಟ. ಹಾಗ ಒಪ್ಕೊಳ್ಳೋವರೆಗೂ ನನ್ ಯಾರನ್ನು ಮದ್ವೆ ಆಗಲ್ಲ. ಹೋಗ್ಲಿ ಬಿಡು, ನಾನೇ ಅದನ್ನ ಮರ್ತು ಬಿಟ್ಟಿದ್ದೀನಿ. ಪ್ರೀತುನ ನಿಮ್ ಮನೇಲಿ ಬಿಟ್ಟು ಹೋಗಿದ್ದೆ ಅಮ್ಮನ್ ತಪ್ಪು. ಸ್ವಲ್ಪ ಹೊತ್ತು ಅವನ್ ತರ್ಲೆನ ತಪ್ಪಿಸ್ಕೋಬಹುದು ಅಂತ ನಿಮ್ ಮನೇಲಿ ಬಿಟ್ರು ಅನ್ಸುತ್ತೆ. ಇನ್ ಮುಂದೆ ಹಾಗಾಗಕ್ ಬಿಡಲ್ಲ. ಹಾಗೆಲ್ಲ ಯಾಕೆ ಅನ್ಕೋತೀಯಾ? ಪ್ರಾಮಿಸ್, ನೆಕ್ಸ್ಟ್ ಟೈಮ್ ಇಂದ ನಾನು ಒಂದ್ ಕೇರ್ ತಗೋತೀನಿ. ಬೇಡ ಬೇಡ, ನಿಮ್ಗೆ ಕಷ್ಟ ಆಗುತ್ತೆ. ಈಗಾಗ್ಲೇ ಒಂದ್ಸಲ ಪೆಟ್ತೀನಿ ನಾನೇ, ಮತ್ತೆ ಆತರ ಆಗೋದು ನಂಗೆ ಇಷ್ಟ ಇಲ್ಲ ಕಣ. ಎರಡು ವಿಚಾರ ನಿನ್ನ ಹತ್ರ ನಾನು ಮಾತಾಡ್ಲೇಬೇಕು. ಎರಡು ವಿಚಾರನ? ಏನ್ ಸರ್ ಅದು? ಮೊದಲನೇದಾಗಿ, ನೀನು ಆ ಹಾಡನ್ನ ನನ್ನ ಮಗ ಕಂಪೋಸ್ ಮಾಡೋದಕ್ಕೆ ಕೊಡ್ಬೇಕು. ವೆರಿ ಗುಡ್.